ಗುರು 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 ನಮಸ್ಕಾರ ಗುರು ಗುರು ಫೈನಲ್ ಇವತ್ ನಾನು ಸಾರಿ ಬಸ್ ರಿವ್ಯೂ ಮಾಡ್ತಾ ಇದ್ದೀನಿ ಗುರು ಸಾರಿ 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 ಎಲ್ಲ ಗುರು ಅದು ಎಸ್ ಸಾರಿ ಆ ಟಾಪಿಕ್ ಮ್ಯಾಟ್ರೆ ಬೇರೆ ಇದೆ ಅದು ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳಿರ್ತೀನಿ ವೀಡಿಯೋ ಯಾವ್ದು ರೀತಿ ಸ್ಕಿಪ್ ಮಾಡಬೇಡಿ ಇವತ್ತು ಲಿವರಿನ ಕ್ರಿಯೇಟ್ ಮಾಡಿದವರು ನಮ್ಮ ಎನ್ ಜಿ ಕೆ ಆಲಿಯಾಸ್ ನಮ್ಮ ನೋವಾ ಗೇಮಿಂಗ್ ಕನ್ನಡ ಗುರು ಲಿವರಿ ಮಾತ್ರ ಬೆಂಕಿ ಕ್ರಿಯೇಟ್ ಮಾಡ್ದಂಗೆ ಮಾಡಿದ್ದಾರೆ ಗುರು ಈ ಲಿವರಿ ಇದು ಕಂಪ್ಲೀಟ್ ರಿವ್ಯೂ ಈ ವಿಡಿಯೋದಲ್ಲಿ ಇರುತ್ತೆ ವಿಡಿಯೋನ ಯಾವ್ದು ರೀತಿ ಸ್ಕಿಪ್ ಮಾಡಬೇಡಿ ಅದನ್ನ ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರ್ದು ಫಸ್ಟ್ ಟೈಮ್ ನಮ್ಮ ಇಡು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ

ಓಕೆ ಗುರು ಇನ್ನು ನಮ್ಮ ಒಂದು ಬಸ್ ಕ್ಲೋಸ್ಅಪ್ ಅಲ್ಲಿ ಫ್ರಂಟ್ ವ್ಯೂ ಯಾವ್ ಬರೋಣ ಮೊದಲಿಗೆ ಒಂದು ಬಸ್ ಫ್ರಂಟ್ ವ್ಯೂ ಹೆಡ್ಲೈಟ್ ಹೆಡ್ ರೌಂಡ್ ಅಲ್ಲಿ ಕೊಟ್ಟಿದ್ದಾರೆ ಫಾಗ್ ಲೈಟ್ ಅನ್ನ ರೌಂಡ್ ಅಲ್ಲಿ ಕೊಟ್ಟಿದ್ದಾರೆ ಹಾಗೂ ಟಾಪ್ ಗ್ಯಾರಂಟಿ ಇನ್ನು ಎಸ್ ಸಾರಿ ಸಾರಿ ಅಲ್ಲ ಗುರು ಅದನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಮ್ಮ ಅವರು ಎಸ್ ಅಂದ್ರೆ ಸುಶ್ಮಿತಾ ಆರ್ ಅಂದ್ರೆ ರೇಷ್ಮಾ ಈ ಅಂದ್ರೆ ಈಶ್ವರಿ ಅವರ ಮೂರು ಹುಡುಗಿರ ನೇಮ್ ಅನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಈ ತರ ಇಕ್ಕವ್ರೆ ಎಸ್ ಸಾರಿ ಅಂತ ಇದು ಶಾರ್ಟ್ ಸ್ವೀಟ್ ಇಲ್ಲ ಇನ್ನು ಬೆನ್ಸ್ ಕೊಟ್ಟಿದ್ದಾರೆ ಫ್ರೆಂಟ್ ಬಂಪರ್ ಎಲ್ಲ ಕೊಟ್ಟಿದ್ದಾರೆ ಇನ್ನು ನೋಡ್ತಿರ್ಬೋದು ಧರ್ಮಪುರ ಅಂತೆಲ್ಲ ಬರ್ದಿದ್ದಾರೆ ಅಂದ್ರೆ ಬೋರ್ಡ್ ಎಲ್ಲ ಗಾಡಿನಲ್ಲಿ ಇನ್ನು ನೋಡ್ತಿರ್ಬೋದು ಇನ್ನು ಈ ಒಂದು ಗಾಡಿ ಸೈಡ್ ವ್ಯೂ ಅಲ್ಲಿ ಅಂದ್ರೆ ನಮ್ಮ ನೋವರ ಬಸ್ ಸೈಡ್ ವ್ಯೂ ನೋಡಬಹುದು ಗುರು ಎಸ್ ಸಾರಿ ಸಾರಿ ಗುರು ಅಲ್ಲಲ್ಲ ಎಸ್ ಅಂದ್ರೆ ಸುಷ್ಮಿತಾ ಆರ್ ಅಂದ್ರೆ ರೇಷ್ಮಾ ಮಾ ಅಂದ್ರೆ ಈಶ್ವರಿ ಇನ್ನು ಅವೆಲ್ಲ ಇಕ್ಕವ್ರೆ ಗುರು ಸಾಕಾಗಿದೆ ಇನ್ನು ನಿಮಗೆ ಕ್ಯಾರಿಯರ್ ಅಲ್ಲೆಲ್ಲ ಲೈಟಲ್ಲಿ ಇಕ್ಕವ್ರೆ ರಾತ್ರಿ ಮಾತ್ರ ಜಿಗ್ಗ ಜಿಗ್ಗಿ ಕಾರಣಕ್ಕೆ ಗಿಚ್ಚ ಗಿಲಿಯ ಗಿಲಿಯಾಗೆ ಮಿರರ್ಗೆಲ್ಲ ಎಲ್ಲ ಹಾಕ್ಬಿಟ್ಟವ್ರೆ ಕರ್ಟನ್ ಗುರು ಅಬಾ ಗುರು ಏನ್ ಮಾಡಿಫೈ ಮಾಡ್ಬಿಟ್ಟ ಮಾರಾಯ ನಮ್ಮ ನೋವಾ ಇನ್ನು ಬ್ಯಾಕ್ ಅಲ್ಲಿ ಟೈಲೆಟ್ ಸೆಕ್ಷನ್ ನೋಡ್ತೀರಾ ಗುರು ಏನ್ ನೋಡ್ತಿರ ಗುರು ಅಲ್ಲಿ ಆ ಬಾ ಏನು ಲೈಟ್ ಇಕ್ಕವ್ರೆ ಮಾರೇ ಕೆಳಗಡೆ ಕೂಡ ಇಕ್ಕವ್ರೆ ಮೇಲ್ಗಡೆ ಕೂಡ ಇಕ್ಕವ್ರೆ ಅಬ್ಬಾ ಬಾ ಎರಡು ಏಣಿ ಕೂಡ ಕೊಟ್ಟವ್ರೆ ಆಕರ್ಷಕಲ್ಲ ಗುರು ಅದು ಅದು ಸುಮ್ಮನೆ ಬಸ್ ಕ್ಯಾರಿಯರ್ಗೆ ಇನ್ನು ಡೋರ್ ಸೈಡಲ್ಲಿ ನೋಡ್ತಿರ್ಬೋದು ಆ ಬಾ ಕಂದ ಅಲ್ಲೇ ಏನೋ 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 ಏನ್ ಸ್ಮಾರ್ಟ್ ಆಗಿದೆ ನೋಡ್ತಿರ್ಬೋದು ಗುರು ಗಾಡಿ ಮಾತ್ರ ತುಂಬಾ ತುಂಬ ಸೂಪರ್ ಆಗಿದೆ ಗುರು ತೂಪರ್ ಆಗಿದೆ ಗುರು ಅದು ಸೂಪರ್ ಅಲ್ಲ ತೂಪರ್ ಆಗಿದೆ ಅಂತ ಹೇಳ್ಬೇಕು ಗುರು ಇನ್ನು ನೋಡ್ತಿರ್ಬೋದು ನಮ್ಮೊಂದು ಗಾಡಿ ಇನ್ನು ಈ ಒಂದು ಬಸ್ನಲ್ಲಿ ನಾವು ಮೊದಲಾಗಿ ಡೋರ್ ಬಟನ್ ಏನಾದರೂ ಕ್ಲಿಕ್ ಮಾಡಿದರೆ ಗುರು ಡೋರ್ ಓಪನ್ ಆಗುತ್ತೆ ಎರಡು ಡೋರ್ ಓಪನ್ ಆಗುತ್ತೆ ಗುರು ನಮ್ಮ ನೋವಾ ಫುಲ್ ಬೆಂಕಿಯಾಗಿ ಮಾಡಿದಾನೆ ಡಿಸೈನಿಂಗು ಇನ್ನು ಬಸ್ನಲ್ಲಿ ವೈಫರ್ ಬಟನ್ ಕ್ಲಿಕ್ ಮಾಡಿದಾಗ ನೀಟಾಗಿ ವೈಫರ್ ಅಲ್ಲಿ ಆಗುತ್ತೆ ಸಿಂಗಲ್ ಆದ ವೈಫರ್ ಕೊಟ್ಟಿದ್ದಾರೆ ನೀಟಾಗಿ ವರ್ಕ್ ಆಗುತ್ತೆ ಯಾವುದೇ ರೀತಿ ಡಿಲೇ ಇಲ್ಲ ವೈಪರ್ ಸಿಸ್ಟಮಲ್ಲಿ ಇನ್ನೇ ಒಂದು ಬಸ್ನಲ್ಲಿ ಎಕ್ಸ್ಟ್ರಾ ಫೀಚರ್ಗೆ ಮೂರು ಆ್ಯನಿಮೇಷನ್ ಕೀ ಕೊಟ್ಟಿದ್ದಾರೆ ಅದು ಏನಾದರೂ ಕೆಲಸ ಮಾಡುತ್ತೆ ಅಂತ ನೋಡೋಣ ಓಕೆ ಗೈಸ್ ಮೊದಲನಾಗಿ ನಾವು ಒಂದು ಆನಿಮೇಷನ್ ಈ ಒಂದು ಬಸ್ ಮೋಡ್ನಲ್ಲಿ ಕ್ಲಿಕ್ ಮಾಡಿದರೆ ಗೈಸ್ ಇವಾಗ ತೋರಿಸ್ತೀನಿ ಮೊದಲನೊಂದು ಆ್ಯನಿಮೇಷನ್ ಕ್ಲಿ ಕ್ಲಿಕ್ ಮಾಡಿದರೆ ನಾ ಇಲ್ಲಿ ಗ್ಯ ಲಗೇಜ್ ಎಲ್ಲ ಹೋಗುತ್ತೆ ಅಂದರೆ ಲಗೇಜ್ ಬಾಕ್ಸ್ ಏನಿದೆ ಡೆಲಿವರಿ ಬಾಕ್ಸ್ ಲಗೇಜ್ ಬಾಕ್ಸ್ ಎಲ್ಲ ಕೆಳಗಡೆ ಹೋಗುತ್ತೆ ಫಾಲಾಗುತ್ತೆ ಇನ್ನು ನಾವು ಸೆಕೆಂಡ್ ಆ್ಯನಿಮೇಷನ್ ಕೀನ ಪ್ರೆಸ್ ಮಾಡಿದರೆ ಕಂಡಕ್ಟರ್ ಇರ್ತಾನೆ ಒಳಗಡೆ ಅವನು ರೊಟೇಷನ್ ಹಾಕೊಂಡು ಮುಂದಗಡೆ ಬರ್ತಾನೆ ಗುರು ಮುಂದಕ್ಕೆ ಬರ್ತಾನೆ ಚಿಲ್ಡ್ರೆ ಕೇಳ್ಕೊಂಡು ಅಂದರೆ ಹಿಂದಕ್ಕೆ ಹೋಗ್ತಾನೆ ಇವಾಗ ತೋರಿಸ್ತಿದ್ದೀನಿ ನೋಡ್ತಿರ್ಬೋದು ನೀವು ಕೂಡ ಹಿಂದಕ್ಕೆ ಹೋಗ್ತಾನೆ ಮುಂದಕ್ಕೆ ಬರ್ತಾನೆ ಗುರು ಓಕೆ ನೋಡ್ತಿರ್ಬೋದು ಇನ್ನೂ ತರ್ಡ್ ಡೇ ನಿನ್ನೇಷನ್ ಒಂದು ಬಸ್ನಲ್ಲಿ ಏನಾದರೂ ಕ್ಲಿಕ್ ಮಾಡಿದರೆ ಯಾರು ಫ್ರಂಟ್ ಇರುವಂಥ ಇಂಜನ್ ಕವರ್ ಅಲ್ಲ ಗುರು ಅದು ರೇಡಿಯೇಟ್ರ್ ಕವರ್ ಅದು ಓಪನ್ ಆಗುತ್ತೆ ಗುರು ಅಂದರೆ ಇಂಜಿನ್ ಕವರ್ ಅಂತಲೇ ಹೇಳ್ಬೋದು ಕಂಪಾರ್ಟ್ಮೆಂಟ್ ತಾನೆ ಓಕೆ ಅದು ಓಪನ್ ಆಗುತ್ತೆ ಕ್ಲೋಸ್ ಆಗುತ್ತೆ ಗ್ರಿಲ್ ಮೇಲ್ಗಡೆ ಇರೋದು ನೋಡ್ತಿರ್ಬೋದು ಓಪನ್ ಆಗುತ್ತೆ ಕ್ಲೋಸ್ ಆಗುತ್ತೆ ಇವಾಗ ಸ್ವಲ್ಪ ಡಿಲೇ ಆಯಿತು ಅದು ಏನಂದ್ರೆ ಅಲ್ಲಿ ಕ್ಲಿಕ್ ಆಗಿರಬೇಕು ಮೋಸ್ಟ್ಲಿ ಓಕೆ ನೋಡ್ತಿರ್ಬೋದು ನಮ್ಮೊಂದು ಬಸ್ ಯಾವ ರೀತಿ ಕಾಣುತ್ತೆ ಹೇಳಿ ತುಂಬ ಅಂದರೆ ತುಂಬ ನೀಟಾಗಿ ಲಿವರಿನ ಕ್ರಿಯೇಟ್ ಮಾಡಿದಾರೆ ಗುರು ಅಚ್ಚುಕಟ್ಟಾಗಿ ಡಿಸೈನಿಂಗು ಪ್ರತಿಯೊಂದು ಕೂಡ ತುಂಬ ನೀಟಾಗಿದೆ ಗುರು ಎಸ್ ಆರ್ ಇ ಅಂದರೆ ನನಗೆ ನೆನಪಿಗೆ ಬಂದಿದ್ದು ಅದು ಮಾತ್ರ ಒಂದು ಬಸ್ದು ಲೈಟಿಂಗ್ ಸಿಸ್ಟಮ್ ಇನ್ನು ನೋಡೋದಾದರೆ ನೈಟ್ ಮಾಡಲ್ ನೋಡ್ತಿರ್ಬೋದು ಬಸ್ತು ಎಲ್ಲ ಲೈಟ್ ಆಗ್ಲೇ ಹೇಳಿದಾಗೆ ಹೆಡ್ ಲೈಟ್ ರೌಂಡ್ ಅಲ್ಲಿ ಇದೆ ಇಂಡಿಕೇಟರ್ ರೌಂಡ್ ಅಲ್ಲಿ ಇದೆ ಕೆಳಗಡೆ ಇರುವಂಥ ಲೈಟ್ ರೌಂಡ್ ಅಲ್ಲಿ ಇದೆ ಟಾಪ್ ಲೈಟ್ ರೌಂಡ್ ಅಲ್ಲಿ ಇದೆ ಹೇಳ್ದಂಗೆ ಉಂಡೆ ನಮ್ಮ ಗ್ಯಾರಂಟಿ ಗುರು ಉಂಡೆ ನಮ್ಮ ಹಾಕ್ತಾನೆ ಸ್ವಲ್ಪ ಕೇರ್ಫುಲ್ ಮೊದಲೇ ನಮ್ಮ ನೋವಾ ಗುರು ನನಗೆ ಉಂಡೆ ನೋವಾ ಇದು ನವೀನ್ ಅಲ್ಲ ನೋಡ್ತಿರ್ಬೋದು ಗುರು ಲೈಟಿಂಗ್ಸು ಸೈಡ್ ವ್ಯೂ ಯಾವ ರೀತಿ ಕಾಣುತ್ತೆ ಅಂತೇಳಿ ನೈಟಲ್ಲಿ ತುಂಬಾ ತುಂಬ ನೀಟಾಗಿ ಕ್ರಿಯೇಟ್ ಮಾಡಿದ್ದಾರೆ ಗುರು ಫೈನಲ್ ಆಗಿ ಫೈನಲ್ ಸ್ಟೇಜ್ ಫೈನಲ್ ಲುಕ್ ಮಾತ್ರ ತುಂಬನೇ ತುಂಬ ನೀಟಾಗಿದೆ ಏನು ಅಚ್ಕಟ್ಟಾಗಿ ಮಾಡಿದ್ದಾರೆ ಗುರು ಡಿಸೈನಿಂಗು ಇದೇನು ಲೈನ್ ಬಸ್ ಅನಿಸುತ್ತೆ ಮೋಸ್ಟ್ಲಿ ಇರ್ಬೋದೇನೋ ಅವ್ರ ಊರಲ್ಲಿ ನನಗಂತೂ ಗೊತ್ತಿಲ್ಲ ಗುರು ಒಟ್ಟಿನಲ್ಲಿ ತುಂಬ ನೀಟಾಗಿದೆ ಮಾಡಿದ ಇವರಿ ಮಾತ್ರ ಯಾವುದೇ ರೀತಿ ಡಿಲೇ ಇಲ್ಲ ಗುರು ತುಂಬಾ ತುಂಬ ಸೂಪರಾಗಿದೆ ಇನ್ನೂ ನಂಬರೇ ಹಾಕ್ಸಿಲ್ಲಲ್ಲ ಗುರು ಇವನು ಇವನು ಯಾವನು ಇವನು ಲೇ ನಂಬರ್ ಹಾಕಲೇ ಬೇಗ ಹೋಗಿ ಸಡೇ ನನ್ನ ಮಗ ಇನ್ನು ಸೈಡ್ ಅದ ನೋಡ್ತಿರ್ಬೋದು ಗುರು ಗಾಡಿ ಮಾತ್ರ ಅಚ್ಚಕಟ್ ಲಿವರಿ ಬಗ್ಗೆ ಮಾತಿಲ್ಲ ಗುರು ಮೋಡನ್ನು ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಮೋಡ್ ವಿಷಯ ಏನಂದ್ರೆ ಗುರು ಇದು ಮಲ್ಲಿಗೆ ಮಲ್ಲಿಗೆ ಕದ್ದು ಮಾವನ್ ಕಳ್ಕೊಂಡ ಅವಲಕ್ಕಿ ತಿಂದು ಅತ್ತೆ ಇಟ್ಕೊಂಡಿ ಅಂತ ಬಿಕ್ತಾ ಇದ್ರೆ ಈ ಮೋಡ್ ನಮ್ಗೆ ಇಷ್ಟ ಇಲ್ಲ ಗುರು ಮೋಡನ್ನ ಡಿಲೀಟ್ ಮಾಡ್ಬಿಡ್ತೀವಿ ಲಿವರಿ ನೋಡಿದಾಗ ಇಷ್ಟ ಆಗುತ್ತೆ ಆವಾಗ ಈ ಒಂದು ಬಸ್ ನೋಡೋ ಇಪ್ಕೋತೀವಿ ಅದಕ್ಕೆ ನಾ ಒಂದು ಡೈಲಾಗ್ ಹೇಳ್ದೆ ಮೊದಲೇ ಒಂದು ಕಾಮೆಂಟ್ ಬಂದಿದ್ದು ಗುರು ನೀನು ಟೈಪಿಕಲ್ ಕನ್ನಡಿಗನ ಕಾಪಿ ಮಾಡ್ತಿದೆ ಅಂತ ಗುರು ಟೈಪಿಕಲ್ ಕನ್ನಡಿಗನ ಯಾವನ್ ಗುರು ಕಾಪಿ ಮಾಡ್ತಾನೆ ನಾವು ಹೊಡಿಯೋ ಡೈಲಾಗೋ ಟೈಪಿಕಲ್ ಕನ್ನಡಿಗೋ ಏನು ಸಂಬಂಧ ಇಲ್ಲ ಗುರು ನೀವು ನೋಡಿ ಇವಾಗ ನಾವು ಡೈಲಾಗ್ ಅದು ಯಾವನಾರು ಹೇಳಿದಾನೆ ಕೇಳಿ ಗುರು ಇದು ಹೇಳ್ದಂಗೆ ಈ ಮೋಡ್ ಏನು ಗೊತ್ತಾ ಗುರು ಮೋಡ್ ನಮಗೆ ಇಷ್ಟ ಇರೋದಿಲ್ಲ ಅದೇ ನಾ ಹೇಳ್ದೆಲ್ಲ ಮಲ್ಲಿಗೆ ಕದ್ದು ಮಾವನ್ ಕಳ್ಕೊಂಡ ಅವಲಕ್ಕಿ ತಿಂದು ಅತ್ತೆ ಇಟ್ಕೊಂಡು ನನಗೆ ಒಂದು ಕತೆ ಈ ಒಂದು ಲಿವರಿ ನೋಡ್ಬಿಟ್ಟು ಈ ಒಂದು ಮೋಡನ್ನ ಇಟ್ಕೋಬೇಕು ಹೊರತು ಮತ್ತು ನಮಗೆ ಬೇರೆ ಲಿವರಿನ ಕ್ರಿಯೇಟ್ ಮಾಡ್ಕೊಂಡು ಈ ಒಂದು ಮೋಡನ್ನ ಹಾಕೋಬೋದು ಗುರು ಈ ಒಂದು ಮೋಡ್ ಎಲ್ಲ ಮೊಗ್ ಸಪೋರ್ಟ್ ಕೊಡುತ್ತೆ ಎಲ್ಲ ಜಿ ಬಿ ರ್ಯಾಮ್ಗೂ ಕೂಡ ಅದರಿಂದ ಇವತ್ತಿನ ಈ ಒಂದು ವೀಡಿಯೋ ಇಷ್ಟ ಅಂತ ಅಂದ್ಕೊಂಡಿ ವೀಡಿಯೋ ಇಷ್ಟ ಲೈಕ್ ಮಾಡಿ ಚಾನಲ್ಗೋಸ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿ ಹಾಕ್ತೀನಿ ಮುಂದಿನ ವೀಡಿಯೋದಲ್ಲಿ ಹೊಚ್ಚ ಹೊಸದಾಗಿ ಕಾಮೆಂಟ್ ಮಾಡ್ಕೊಂಡು ಬರ್ತೀನಿ ಈ ವಿಡಿಯೋ ಅಷ್ಟು ಕಾಮಿಡಿ ಇಲ್ಲ ಅಂತ ಹೇಳ್ತಾ ವೀಡಿಯೋ ನಮಗೆ ಸೈನ್ ನಮಸ್ಕಾರ ಗಾಯ್ಸ್